Hi everyone, welcome back to my channel. SSLC 2021 MCQ sessions alli chapter wise maths ge related aagi discuss maartta bartta idini jothege sample papers kuda discuss maadidini. Kalada session alli nanu construction related aagi important questions kottidde. Yav tara questions kodre hege artha maadkondu kelavondu tips kuda nanu nimge kottidde. ಹಾಗೆ ನಾನು ಸರ್ಫೇಸ್ ಏರಿಯಾ ವಾಲ್ಯೂಮ್ ರಿಲೇಟೆಡ್ ಆಗಿ ಒಂದು ಸೆಷನ್ ಮಾಡಿದ್ದೀನಿ. ಅದರಲ್ಲಿ ಈ ಲೆಸನ್ ಇಂದ ಸರ್ಫೇಸ್ ಏರಿಯಾ ವಾಲ್ಯೂಮ್ ಲೆಸನ್ ಇಂದ ಬರುವಂತ ಇಂಪಾರ್ಟೆಂಟ್ ಫಾರ್ಮುಲೆ ಜೊತೆಗೆ 20 ಕ್ವೆಶ್ಚನ್ಸ್ ಕೊಟ್ಟಿದೆ. ಟಾಪ್ 20 ಕ್ವೆಶ್ಚನ್ಸ್ ಇವತ್ತಿನ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ. ಅಂದ್ರೆ ಇನ್ನು ಉಳಿದ 20 ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಾ ಇದೀನಿ. ಓಕೆ, ಅದರಲ್ಲಿ ಕೆಲವೊಂದು ಕ್ವೆಶ್ಚನ್ಸ್ ಬಿಟ್ಟು, ಅಂದ್ರೆ ಅದರಲ್ಲಿ 20 ಪ್ಯಾಟರ್ನ್ ಬಿಟ್ಟು ಇನ್ನು ಯಾವ ತರ ಕ್ವೆಶ್ಚನ್ಸ್ ಕೊಡಬಹುದು ಈ ಲೆಸನ್ ಇಂದ ಅಂತ ಹೇಳಿ ಒಂದಷ್ಟು ಲಿಸ್ಟ್ ಮಾಡಿದೀನಿ. ಇಲ್ಲಿ ಇವತ್ತಿನ ಸೆಷನ್ ಅಲ್ಲಿ ಈ 20 ಕ್ವೆಶ್ಚನ್ಸ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಾನು ಯಾವುದೇ ಫಾರ್ಮುಲಾ ರಿಪೀಟ್ ಮಾಡ್ತಿಲ್ಲ, ಯಾಕಂದ್ರೆ ಫಸ್ಟ್ ಸೆಷನ್ ಅಲ್ಲೇ ನಾನು ಎಲ್ಲಾ ಫಾರ್ಮುಲಾ ರಿಪೀಟ್ ಮಾಡಿದ್ದೀನಿ. ಕ್ಯೂಬ್ ಆಗಿರ್ಬೋದು, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಹೆಮಿಸ್ಪಿಯರ್, ಸ್ಪಿಯರ್, ಫಸ್ಟ್ ರೋಮ್ ಆಫ್ ಕೋನ್, ಅದ್ರ ಎಲ್ ಎಸ್ ಎ, ಟಿ ಎಸ್ ಎ, ವಾಲ್ಯೂಮ್, ಅಷ್ಟು ಫಾರ್ಮುಲಾ ನಾನು ಡಿಸ್ಕಸ್ ಮಾಡಿದ್ದೀನಿ ಫಸ್ಟ್ ಸೆಷನ್ ಅಲ್ಲಿ. ಯಾರು ಫಸ್ಟ್ ಸೆಷನ್ ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಂದ್ಸರಿ ನೀವು ರೆಫರ್ ಮಾಡಬಹುದು. ಈಗ ಕಂಟಿನ್ಯೂ ಮಾಡೋಣ, ಬನ್ನಿ ಕ್ವೆಶನ್ ನಂಬರ್ 21 ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಕ್ವೆಶನ್ ನೋಡಿ. ಆನ್ ಐರನ್ ರಾಡ್ ಡಯಾಮೀಟರ್ 1 ಸೆಂಟಿಮೀಟರ್ ಅಂಡ್ ಲೆಂತ್ 8 ಸೆಂಟಿಮೀಟರ್ ಇಸ್ ಡ್ರಾನ್ ಇನ್ ಟು ಅ ವೈರ್ ಆಫ್ ಲೆಂತ್ 18 ಮೀಟರ್ ಆಫ್ ಯೂನಿಫಾರ್ಮ್ ಥಿಕ್ನೆಸ್. ದಿ ಥಿಕ್ನೆಸ್ ಆಫ್ ವೈರ್ ಈಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಐರನ್ ರಾಡ್ ಅಂದ್ರೆ ಗೊತ್ತಿದೆಯಲ್ಲ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳಿ. ರಾಡ್ ಅಂತಂದ್ರು ಇಟ್ ಇಸ್ ಲೈಕ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್ ಇರುತ್ತೆ, ಈ ತರ ರಾಡ್ ಅಂದ್ರೆ ಈ ತರನೇ. ಓಕೆ, ಆನ್ ಐರನ್ ರಾಡ್ ಆಫ್ ಡಯಾಮೀಟರ್, ಡಯಾಮೀಟರ್ ಎಷ್ಟಿದೆ 1 ಸೆಂಟಿಮೀಟರ್ ಇದೆ. ಅಂಡ್ ಲೆಂತ್ ಎಷ್ಟಿದೆ, ಇದ್ರ ಲೆಂತ್ 8 ಸೆಂಟಿಮೀಟರ್ ಇದೆ. ಓಕೆ, ಇಸ್ ಡ್ರಾನ್ ಇನ್ ಟು ವೈರ್. ಸೊ ಅದನ್ನೇನ್ ಮಾಡಿದ್ದಾರೆ, ಇದನ್ನೇನ್ ಮಾಡಿದ್ದಾರೆ, ವೈರ್ ಮಾಡಿದ್ದಾರೆ. ವೈರ್ ಅಂತಂದ್ರು ಇದು ಸಿಲಿಂಡರ್ ಅಷ್ಟೇ ನೋಡಿ, ಇಲ್ಲಿ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರುತ್ತೆ ಅಷ್ಟೇ. ಓಕೆ, ಸೊ ಇದು ನೋಡಿ, ಇದು ರಾಡ್ ಅನ್ನೋದು ಈ ತರ ಇರುತ್ತೆ, ವೈರ್ ಅನ್ನೋದು ಈ ತರ ಇರುತ್ತೆ. ಈ ವೈರ್ ನೋಡಿ ಎಷ್ಟಂತ ಕೊಟ್ಟಿದ್ದಾರೆ, 18 ಮೀಟರ್. ಅಬ್ಸರ್ವ್ ಮಾಡಬೇಕು, ಇವೆಲ್ಲ ಸೆಂಟಿಮೀಟರ್ ಅಲ್ಲಿದೆ. ಅಂದ್ರೆ ಫಸ್ಟ್ ಅವ್ರು ಕೊಟ್ಟಿರೋ ರಾಡ್ ಯಾವ್ದ್ರಲ್ಲಿದೆ, ಸೆಂಟಿಮೀಟರ್. ಬಟ್ ದಿ ಲೆಂತ್ ಆಫ್ ದಿಸ್ ವೈರ್ ಇಸ್ ಇಟ್ ಈಸ್ ಇನ್ ಮೀಟರ್. ಸೊ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ದ ಸೆಂಟಿಮೀಟರ್. ಹಾಗಾದ್ರೆ ಏನಾಯ್ತು, 18 ಇಂಟು ಸೆಂಟಿಮೀಟರ್ ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 100. ಎಷ್ಟಾಯ್ತು, 1800 ಸೆಂಟಿಮೀಟರ್, 1800 ಸೆಂಟಿಮೀಟರ್ ಆಯ್ತು. ಓಕೆ, ಈಗ ಇದ್ರ ಥಿಕ್ನೆಸ್ ಕೇಳ್ತಿದ್ದಾರೆ ಅಂತಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ಡಯಾಮೀಟರ್. ಇದ್ರ ಡಯಾಮೀಟರ್ ಫೈಂಡ್ ಔಟ್ ಮಾಡ್ಬೇಕು. ಹೇಗೆ ಮ್ಯಾಮ್, ಇಲ್ಲಿ ರಾಡ್ ನ ಏನ್ ಮಾಡಿದ ಅರ್ಥ ಮಾಡ್ಕೊಳ್ಳಿ, ಒಂದು ರಾಡ್ ನ ವೈರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದ್ರೆ ಒಂದು ಸಾಲಿಡ್ ನ ಇನ್ನೊಂದು ಸಾಲಿಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ವೆನ್ ಯು ಆರ್ ಕನ್ವರ್ಟಿಂಗ್ ಒನ್ ಸಾಲಿಡ್ ಟು ಅನದರ್ ಸಾಲಿಡ್, ವಾಲ್ಯೂಮ್ ರಿಮೇನ್ಸ್ ಸೇಮ್. ದಟ್ ಯು ಹ್ಯಾವ್ ಟು ರಿಮೆಂಬರ್, ಇದೊಂದು ನೆನ್ಪಿಟ್ಕೊಳ್ಳಿ. ಒಂದು ಸಾಲಿಡ್ ನ ಇನ್ನೊಂದು ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಈಕ್ವೇಟ್ ದೇರ್ ವಾಲ್ಯೂಮ್ಸ್. ಓಕೆ, ದಟ್ ಮೀನ್ಸ್ ದಿಸ್ ವಾಲ್ಯೂಮ್, ಇದು ವಾಲ್ಯೂಮ್ ಆಫ್ ಸಿಲಿಂಡರ್ ತಾನೆ, ವಿಚ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಎರಡು ವಾಲ್ಯೂಮ್ ಆಫ್ ಸಿಲಿಂಡರ್. ಹಾಗಾದ್ರೆ ನಾನಿಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲೂ ಅಷ್ಟೇ, ಪೈ ಆರ್ ಸ್ಕ್ವೇರ್ ಹೆಚ್. ಈಗ ಎರಡು ಸೈಡ್ ನೋಡಿ, ಕಾಮನ್ ಆಗಿರೋದು ಪೈ ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ರೇಡಿಯಸ್ ಕೇಳ್ತಿದ್ದಾರೆ, ಬಟ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನಾನು ರೇಡಿಯಸ್ ಏನ್ ಮಾಡ್ತೀನಿ, ಹಾಫ್ ಅಂತ ತಗೋತೀನಿ, 1/2. 0.5 ಅಂತಲೂ ನೀವು ತಗೋಬಹುದು, ಬಟ್ ಇಫ್ ಇಟ್ ಈಸ್ ಇನ್ ಫ್ರ್ಯಾಕ್ಷನ್ ಇಟ್ ಹೆಲ್ಪ್ಸ್ ಯು ಟು ಕ್ಯಾನ್ಸಲ್ ಈಸಿ. ಓಕೆ, ಸೊ ದಟ್ ಮೀನ್ಸ್ ರೇಡಿಯಸ್ ಸ್ಕ್ವೇರ್ ಅಂದ್ರೆ ಏನಾಯ್ತು, 1/2 ಸ್ಕ್ವೇರ್ ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅಥವಾ ಲೆಂತ್. ಹೈಟ್ ಇಸ್ ನಥಿಂಗ್ ಬಟ್ ಅ ಲೆಂತ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಇಲ್ಲಿ ಥಿಕ್ನೆಸ್ ಅಂದ್ರೆ ರೇಡಿಯಸ್ ಗೊತ್ತಿಲ್ಲ, ಬಟ್ ಇಲ್ಲಿ ಎಷ್ಟು ಬಂತು, 1800 ಬಂತು. ಓಕೆ, ಈಗ ನೋಡ್ಕೊಂಡು ಬರೋಣ. 1/2 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, 1/4 ಇಂಟು 8 ವಿಚ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಇಂಟು 1800. ಈಗ ನೋಡಿ, 4 1s 4 2s ಕರೆಕ್ಟ್, 4 1s 4 2s. ಇಲ್ಲಿ ನೋಡಿ, 2 1s 2 900s ಆಗತ್ತಾ, 2 900s ಆಗತ್ತಾ. ಹಾಗಾದ್ರೆ ಆರ್ ಸ್ಕ್ವೇರ್ ಏನಾಯ್ತು ಇವಾಗ, ಆರ್ ಸ್ಕ್ವೇರ್ ಎಷ್ಟು ಬಂತು ನಮಗೆ ಇವಾಗ, 900 ಈ ಕಡೆ ಕಳಿಸ್ತೀನಿ, ಅವಾಗ ಏನಾಯ್ತು, 1/ಎಷ್ಟಾಯ್ತು, 900 ಆಯ್ತು, 1/900 ಆಯ್ತು. ಈಗ ನಿಮ್ಗೆ ಏನ್ ಬೇಕಾಗಿರೋದು, ಆರ್ ಬೇಕಾಗಿರೋದು, ಕರೆಕ್ಟ್. ಸೊ ಆರ್ ಅಂತಂದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 1/900 ಅಂತಂದ್ರೆ ಎಷ್ಟು ಬರುತ್ತೆ, 1/30 ಬಂತು. ರೇಡಿಯಸ್ ಎಷ್ಟು ಬಂತು, 1/30 ಬಂತು. ರೇಡಿಯಸ್ಸೇ 1/30, ಆದ್ರೆ ನಮ್ಗೆ ರೇಡಿಯಸ್ ಬೇಡ, ಡಯಾಮೀಟರ್ ಬೇಕು. ಅರ್ಥ ಆಯ್ತು ಅನ್ಕೋತೀನಿ ನೋಡಿ, ಇಲ್ಲಿ ಎರಡು ವಾಲ್ಯೂಮ್ ನ ಈಕ್ವೇಟ್ ಮಾಡ್ತಿದೀವಿ. ಸೊ 1 is π r, ಎರಡೂ ಸಿಲಿಂಡರ್ ಆಗಿರೋದ್ರಿಂದ, ಅಂದ್ರೆ ರಾಡ್ ಅನ್ನೋದು ಸಿಲಿಂಡರ್ ಶೇಪೇ. ರಾಡ್ ಅಂದ್ರೆ ನೆನ್ಪಿರ್ಲಿ ಸಿಲಿಂಡರ್, ವೈರ್ ಅಂದ್ರೂ ಸಿಲಿಂಡರ್.
ಸೊ ಅವೆರಡು ವಾಲ್ಯೂಮ್ ಈಕ್ವೇಟ್ ಮಾಡಿದ್ವಿ ಅಂದ್ರೆ ವೆನ್ ಯು ಆರ್ ಕನ್ವರ್ಟಿಂಗ್ ಒನ್ ಸಾಲಿಡ್ ಟು ಅನದರ್ ಸಾಲಿಡ್ ವಾಲ್ಯೂಮ್ ರಿಮೈನ್ಸ್ ಸೇಮ್ ಸೊ ಪೈ ಆರ್ ಸ್ಕ್ವೇರ್ ಹೆಚ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ ಏನಾಯ್ತು ಇಲ್ಲಿ 1/2 ರೇಡಿಯಸ್ ಏನಾಯ್ತು ಬಿಕಾಸ್ ಡಯಾಮೀಟರ್ ಇಸ್ 1 ಸೆಂಟಿಮೀಟರ್ ರೇಡಿಯಸ್ ಇಸ್ 1/2 ಸೊ 1/2 ಹೋಲ್ ಸ್ಕ್ವೇರ್ ಇಂಟು 8 ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಸಿಂಪ್ಲಿಫೈ ಮಾಡಿದಾಗ 1/2 ಹೋಲ್ ಸ್ಕ್ವೇರ್ ಅಂದ್ರೆ 1/4 ಇಂಟು 8 ಆರ್ ಸ್ಕ್ವೇರ್ ಇಂಟು 1800 ನೋಡಿ ಇಲ್ಲಿ 4 ಒನ್ಸ್ ಆ 4 ಟೂಸ್ ಆ 2 ಒನ್ಸ್ ಆ 2 ನೈನ್ಸ್ ಆ 18 ಸೊ ಹಾಗಾದ್ರೆ ಏನಾಯ್ತು ಇವಾಗ ನಮ್ಗೆ ಆರ್ ಸ್ಕ್ವೇರ್ ಬೇಕು ಸೊ 900 ಅನ್ನ ಎಲ್ ಎಚ್ ಎಸ್ ತಂದ್ರೆ ಏನಾಗುತ್ತೆ 1/900 ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1/900 ಅಂತಂದ್ರೆ ಏನಾಯ್ತು ಸ್ಕ್ವೇರ್ ರೂಟ್ ಆಫ್ 1 ಇಸ್ 1 900 ಅಂದ್ರೆ 30 ಅಲ್ವಾ 30 ನ ನೀವು ಸ್ಕ್ವೇರ್ ಮಾಡಿದ್ರೆ 900 ಬರೋದು ಸೊ ರೇಡಿಯಸ್ ಎಷ್ಟು ಬಂತು 1/30 ಹಾಗಂತ 1/30 ಗೆ ನೀವು ಮಾರ್ಕ್ ಮಾಡಬಾರ್ದು ಯು ಹ್ಯಾವ್ ಟು ಫೈಂಡ್ ದ ಡಯಾಮೀಟರ್ ಡಯಾಮೀಟರ್ ಅಂದ್ರೆ ಏನು 2r 2 ಇಂಟು 1/30 ಆದ್ರೆ ನೋಡಿ ಇಲ್ಲಿ 2 1s ಆ 2 15s ಸೊ 1/15 ವಿಚ್ ಇಸ್ ಆಪ್ಷನ್ ಸಿ ಕ್ಲಿಯರ್ ಆಯ್ತಾ ಅವ್ರ ಥಿಕ್ನೆಸ್ ಅಂದ್ರೆ ಯಾವಾಗ್ಲೂ ತಿಳ್ಕೊಳ್ಳಿ ಡಯಾಮೀಟರ್ ಕೇಳ್ತಾ ಇದಾರೆ ಅಂತ ಹೇಳಿ ಸೊ ಮ್ಯಾಮ್ ಈ ತರ ಎಲ್ಲ ಪ್ರಾಬ್ಲಮ್ಸ್ ಕೊಡ್ತಾರಾ ಅಂತ ಹೇಳಿದಾಗ ಜಸ್ಟ್ ಯು ಹ್ಯಾವ್ ಟು ಇದನ್ನ ನಾನು ತುಂಬಾ ಲೆಂತಿಯಾಗಿ ಮಾಡಿ ತೋರಿಸಿದೀನಿ ಬಟ್ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲೇ ಒಂದ್ ಕಡೆ ನೋಟ್ ಮಾಡ್ಕೊಂಡ್ಬಿಡ್ಬೋದು ಇದೇ ಸ್ಟೆಪ್ ವಾಲ್ಯೂಮ್ ಈಕ್ವಲ್ಲು ಸೊ 1/2 ಅಂದ್ಕೊಂಡು ಸಿಂಪಲ್ ಬಟ್ ಕೊಡುವಂತ ಚಾನ್ಸಸ್ ಇದೆ ಸೊ ಹಾಗಾಗಿ ನಾನು ಆ 20 ಬಿಟ್ಟು ಇನ್ನ 20 ಇಲ್ಲಿ ಇಂಥ ಕ್ವೆಶನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಆನ್ಸರ್ ಏನಾಯ್ತು 1/15 ಸೆಂಟಿಮೀಟರ್ ಹಾಗಾದ್ರೆ ಎರಡು ವಾಲ್ಯೂಮ್ ನ ಈಕ್ವೇಟ್ ಮಾಡೋದನ್ನ ಮರಿಬೇಡಿ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಸಿಲಿಂಡರ್ ಇಸ್ ಮೌಂಟೆಡ್ ಇನ್ ಟು ಅ ಶೇಪ್ ಆಫ್ ಸ್ಪಿಯರ್ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವಿಲ್ ಬಿ ಸೇಮ್ ಫಾರ್ ದಿ ಬೋತ್ ಶೇಪ್ಸ್ ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳ್ತಾರೆ ಎ ಸಿಲಿಂಡರ್ ಇಸ್ ಮೌಲ್ಡೆಡ್ ಇನ್ ಟು ದ ಶೇಪ್ ಆಫ್ ಸ್ಪಿಯರ್ ಅಂದ್ರೆ ಒಂದು ಸಿಲಿಂಡರ್ ಏನಕ್ಕೆ ಕನ್ವರ್ಟ್ ಆಗಿದೆ ಸ್ಪಿಯರ್ ಆಗಿ ಕನ್ವರ್ಟ್ ಆಗಿದೆ ಹಾಗಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ವಿಲ್ ಸೇಮ್ ಫಾರ್ ದಿ ಬೋತ್ ದ ಶೇಪ್ ಈಗ ತಾನೇ ಹೇಳಿದೆ ಒಂದು ವೆನ್ ಯು ಆರ್ ಕನ್ವರ್ಟಿಂಗ್ ಒನ್ ಸಾಲಿಡ್ ಟು ಅನದರ್ ಸಾಲಿಡ್ ದೇರ್ ವಾಲ್ಯೂಮ್ ರಿಮೈನ್ಸ್ ಸೇಮ್ ಸೊ ಹಾಗಾದ್ರೆ ಏನಾಯ್ತು ಆಪ್ಷನ್ ಡಿ ಇಸ್ ಕರೆಕ್ಟ್ ದೇರ್ ವಾಲ್ಯೂಮ್ ರಿಮೈನ್ಸ್ ಸೇಮ್ ಓಕೆ ನೆಕ್ಸ್ಟ್ ಕ್ವೆಶನ್ ದಿ ಮ್ಯಾಥಮ್ಯಾಟಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಲ್ಯಾಂಟ್ ಹೈಟ್ ಹೈಟ್ ಅಂಡ್ ರೇಡಿಯಸ್ ಆಫ್ ದಿ ಕೋನ್ ಈಸ್ ನೋಡಿ ನಾವು ಒಂದು ಕೋನ್ ಅಂತ ತಗೊಂಡಾಗ ಗೊತ್ತಿದೆ ಅಲ್ಲ ಪ್ರತಿ ಸರಿನು ನಾನು ಇದನ್ನ ರಿಪೀಟ್ ಮಾಡಿದ್ದೀನಿ ದಿಸ್ ಇಸ್ ರೇಡಿಯಸ್ ದಿಸ್ ಇಸ್ ಹೈಟ್ ದಿಸ್ ಇಸ್ ಸ್ಲ್ಯಾಂಟ್ ಹೈಟ್ ಇಲ್ಲಿ ನೋಡಿಲಿ ಇಫ್ ದಿಸ್ ಇಸ್ 90 ಡಿಗ್ರಿ ಏನಾಗುತ್ತೆ ಪೈಥಾಗರಸ್ ಥಿಯರಮ್ ಆಗುತ್ತೆ ಪೈಥಾಗರಸ್ ಥಿಯರಮ್ ಅಂತಂದ್ರೆ ಇಲ್ಲಿ ಹೈಪೋಟನಸ್ ಏನಾಯ್ತು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಲ್ ಮಾತ್ರ ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ ಈ ಆಪ್ಷನ್ ಇದೆಯಾ ಎಸ್ ಆಪ್ಷನ್ ಏನೇ ಇದೆ ಸೊ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲ ಆಪ್ಷನ್ಸ್ ಒಂದ್ಸರಿ ನೋಡಿ ಮಾರ್ಕ್ ಮಾಡಿ ಓಕೆ ನೆಕ್ಸ್ಟ್ ಕ್ವೆಶನ್ ಇಫ್ ದಿ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಸಿಲಿಂಡರ್ ಇಸ್ 22 cm² ಸ್ಕ್ವೇರ್ ಅಂಡ್ ಇಟ್ಸ್ ಹೈಟ್ ಮೀಟರ್ ದನ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ದ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಸಿಲಿಂಡರ್ ಈಗ ಫಸ್ಟ್ ಸಿಲಿಂಡರ್ ತಗೊಳ್ಳೋಣ ಓಕೆ ಈಗ ನಾನು ಸಿಲಿಂಡರ್ ತಗೊಂಡೆ ಅವ್ರು ಏನಂತ ಹೇಳ್ತಿದ್ದಾರೆ ದಿ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಬೇಸ್ ಅಂತ ಅಂದ್ರೆ ಇದೇನಾ ನೋಡಿ ದಿಸ್ ಇಸ್ ಬೇಸ್ ಸೊ ಬೇಸ್ ಯಾವ ತರ ಇದೆ ಸರ್ಕಲ್ ಸರ್ಕಲ್ ಏರಿಯಾ ನಾವು ಫಾರ್ಮುಲಾ ಏನ್ ತಗೋತೀವಿ ಪೈ ಆರ್ ಸ್ಕ್ವೇರ್ ಕರೆಕ್ಟ್ ಅದೆಷ್ಟು ಅಂತ ಹೇಳ್ತಿದ್ದಾರೆ ಅವರು 22 cm² ಇದೆಯಂತೆ ದೆನ್ ಹೈಟ್ ಕೊಟ್ಟಿದ್ದಾರೆ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ ದೆನ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳ್ತಿದ್ದಾರೆ ಸೊ ವಾಲ್ಯೂಮ್ ಫಾರ್ಮುಲಾ ಏನು ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲೇ ಬಂದ್ಬಿಟ್ಟಿದೆಯಲ್ಲ 22 × 10 ಎಷ್ಟಾಯ್ತು 220 ಬಟ್ 220 ನಿಮ್ಗೆ ಎರಡು ಆನ್ಸರ್ ಇದೆ ಆತರ ಪಡಬಾರ್ದು ಯಾವಾಗ್ಲೂ ನಾವು ವಾಲ್ಯೂಮ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಕ್ಯೂಬಿಕ್ ಯೂನಿಟ್ಸ್ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಇರ್ಬೇಕು ಅಥವಾ ಮೀಟರ್ ಕ್ಯೂಬ್ ಇರ್ಬೇಕು ಸೊ ಅದರ ಆನ್ಸರ್ ಏನಾಯ್ತು ಇಲ್ಲಿ ಆಪ್ಷನ್ ಬಿ 220 cm³ ಆಯ್ತು 220 ಅಂದ್ರೆ ಜಸ್ಟ್ ಈ ತರ ನೋಡ್ಕೊಳ್ಳಿ ಸರ್ಕ್ಯುಲರ್ ಬೇಸ್ ಈ ತರ ಕೇಸಸ್ ಅಲ್ಲಿ ಡೈರೆಕ್ಟ್ ಆಗಿ ಎರಡನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು 22 × 10 ಇಟ್ ಇಸ್ 220 ಓಕೆ ಬಿಕಾಸ್ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಇಟ್ ಇಸ್ ನಥಿಂಗ್ ಬಟ್ ಸರ್ಕಲ್ ಇಟ್ಸ್ ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್ ಹೈಟ್ ನಾವು ಫಾರ್ಮುಲಾ ಏನ್ ಬರ್ತೀವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ಚು ಸೊ 22 × 10 ಇಟ್ ಇಸ್ 220 ಕ್ಲಿಯರ್ ಅರ್ಥ ಆಯ್ತು ಅನ್ಕೋತೀನಿ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಕ್ವೆಶನ್ ನಂಬರ್ 25 ನೋಡಿ ವಾಲ್ಯೂಮ್ಸ್ ಆಫ್ ಟೂ ಸ್ಪಿಯರ್ಸ್ ಆರ್ ಇನ್ ದ ರೇಷಿಯೋ 64:27 ದಿ ರೇಷಿಯೋ ಆಫ್ ದೇರ್ ಸರ್ಫೇಸ್ ಏರಿಯಾಸ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ವಾಲ್ಯೂಮ್ ಅಂತಂದ್ರೆ ನಾವೇನ್ ಮಾಡ್ತೀವಿ ಕ್ಯೂಬ್ ಮಾಡ್ತೀವ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ನೀವು ಯಾವುದೇ ಫಾರ್ಮುಲಾ ಆಗ್ಲಿ ಏನೇ ಆಗ್ಲಿ ಬೇಡ ಸೊ ವಾಲ್ಯೂಮ್ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ದಿ ಕ್ಯೂಬ್ ಹಾಗಾದ್ರೆ ಯಾವ ನಂಬರ್ ನ ಕ್ಯೂಬ್ ಮಾಡಿದ್ರೆ ನಿಮ್ಗೆ 64 ಮತ್ತೆ 27 ಬರುತ್ತೆ 4:3 ನೋಡಿ ಇಲ್ಲಿ ಬಿಕಾಸ್ 4 4 4 16 16 4 64 3 3 9 9 3 27 ಹಾಗಾದ್ರೆ ನಮ್ಗೆ ಅವೆರಡನ್ನು ಇದು ಮಾಡಿದ್ರೆ ರೇಡಿಯಸ್ ಎಷ್ಟು ಬರ್ತಿದೆ 4:3 ಬರ್ತಿದೆ ಏರಿಯಾ ಅಂತ ಕೊಟ್ಟಾಗ ನೀವೇನ್ ಮಾಡ್ಬೇಕು ಸ್ಕ್ವೇರ್ ಮಾಡ್ಬೇಕು
ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ವಾಲ್ಯೂಮ್ ಅಂತ ಕೊಟ್ಟರೆ ಇಟ್ ಈಸ್ ನಥಿಂಗ್ ಬಟ್ ಅ ಕ್ಯೂಬ್. ಕ್ಯೂಬ್ ರೂಟ್ ಮಾಡಿಕೊಂಡ್ರೆ ನಿಮಗೆ ರೇಷಿಯೋ ಸಿಗುತ್ತೆ, 4:3 ಅಂತ ಹೇಳಿ ರೇಡಿಯಸ್. ಸೊ ಈಗ ಬಂದಿರೋ ರೇಡಿಯಸ್ನ ಸ್ಕ್ವೇರ್ ಮಾಡಿದ್ರೆ ಈ ಏರಿಯಾ ಸಿಗುತ್ತೆ. ಸರ್ಫೇಸ್ ಏರಿಯಾ ಅಂದರೆ ಸ್ಕ್ವೇರು, ವಾಲ್ಯೂಮ್ ಅಂದರೆ ಕ್ಯೂಬು. ಹಾಗಾದ್ರೆ ಇವೆರಡನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 4 4 16, 3 3 9, 16:9, ಆಪ್ಷನ್ ಡಿ. ಕ್ಲಿಯರ್? ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಡ್ಯೂರಿಂಗ್ ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್ ದ ವಾಲ್ಯೂಮ್ ಆಫ್ ನ್ಯೂ ಶೇಪ್ ವೆಲ್ ಅಂತ ಹೇಳಿ ಕೇಳ್ತಿದೆ. ಡ್ಯೂರಿಂಗ್ ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್, ಮತ್ತೆ ನೋಡಿ ಒಂದು ಸಾಲಿಡ್ನ ಇನ್ನೊಂದು ಸಾಲಿಡಾಗಿ ಕನ್ವರ್ಟ್ ಮಾಡಬೇಕಾದ್ರೆ ವಾಲ್ಯೂಮ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದೇ ಥರ ಚೇಂಜಸ್ ಆಗಲ್ಲ, ಬಿಕಾಸ್ ನೀವು ಆ ಶೇಪ್ ಏನಿರುತ್ತೋ ಒಂದು ಸಾಲಿಡ್ಗೆ ಇನ್ನೊಂದು ಸಾಲಿಡ್ಗೂ ಅಷ್ಟೇ ಇರುತ್ತೆ. ಸೊ ಏನು ಬರಿಬೋದು? ರಿಮೇನ್ಸ್ ಅನ್ಆಲ್ಟರ್ಡ್, ಯಾವುದೇ ಥರ ಚೇಂಜಸ್ ಆಗೋದಿಲ್ಲ. ಓಕೆ ನೋಡಿ, ಅದೇ ಕ್ವೆಶನ್ನ ಯಾವ್ಯಾವ ಥರ ಕೇಳ್ತಿದ್ದಾರೆ ಅಂತ ಹೇಳಿ. ಓಕೆ, ಸೊ ಒಂದೇ ಕ್ವೆಶನ್ ಬೇರೆ ಬೇರೆ ಥರ ಇದೆ. ಸೊ ಆನ್ಸರ್ ನಿಮ್ಗೆ ಏನಿರಬೇಕು? ಒಂದೇ. ವೆನ್ ಯು ಆರ್ ಕನ್ವರ್ಟಿಂಗ್ ಒನ್ ಸಾಲಿಡ್ ಟು ಅನದರ್ ಸಾಲಿಡ್, ವಾಲ್ಯೂಮ್ ರಿಮೈನ್ಸ್ ಸೇಮ್ ಅಥವಾ ಇಟ್ ರಿಮೈನ್ಸ್ ಅನ್ಆಲ್ಟರ್ಡ್. ಕ್ವೆಶನ್ ನಂಬರ್ 27 ನೋಡಿ. ದಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 28 cm ಅಂಡ್ ಬೇಸ್ ರೇಡಿಯೈ 21 cm ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗ್ತದೆ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ನಥಿಂಗ್ ಬಟ್ CSA. ಯಾವುದು? ಕೋನ್ದು. CSA ಆಫ್ ಕೋನ್ ಹೋಗೋಣ. ಏನು ಫಾರ್ಮುಲಾ? ಪೈ ಆರ್ ಎಲ್. ಎಲ್ ಅಂದ್ರೆ ಏನಿದು? ಸ್ಲ್ಯಾಂಟ್ ಹೈಟು. ಆರ್ ಅಂದ್ರೆ ರೇಡಿಯಸ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕೋನ್ದು ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ. ಸೊ ಹಾಗಾದ್ರೆ ನಾವೇನ್ ಮಾಡಬೇಕು? ಸ್ಲ್ಯಾಂಟ್ ಹೈಟ್ ಯೂಸ್ ಮಾಡುವಂತ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಗ್ಬೇಕು. ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 28² + 21². ಸೊ ಸ್ಕ್ವೇರ್ ಮಾಡಿ, 28 × 7 = 28 ಎಷ್ಟು ಬರುತ್ತೆ? 784 ಆಗುತ್ತೆ. ಪ್ಲಸ್ 21 × 21 = 441 ಆಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡೋಣ. ಏನಾಗುತ್ತೆ? 15 ಆಯಿತು, 2 8 12 ಆಯಿತು. ಸೊ 7 ಎಷ್ಟಾಯಿತು ನಿಮಗೆ? 1 2 2 5 ಬಂತು. ಎಲ್ ವ್ಯಾಲ್ಯೂ ಏನು ಬಂತು? 1 2 2 5. ಲಾಸ್ಟ್ ನಂಬರ್ ನೋಡಿ, ಎಂಡ್ ಆಗಿರೋದು 5 ಅಂದರೆ ನಂಬರ್ ಯಾವುದೋ ಒಂದು ನಂಬರ್ನ 5 ಇಂದ ಸ್ಕ್ವೇರ್ ಮಾಡಿರೋಂಥ ನಂಬರೇ ಆಗಿರ್ಬೇಕಂದ್ರೆ 5² ಆಗಿರಬೇಕು, ಇಲ್ಲ 15² 25² ಆ ಥರ. ಸೊ 5² ಗೊತ್ತಿದೆ 25, 15² 225, 25² 625. ಹಾಗಾದರೆ 35² ನಾವು ಚೆಕ್ ಮಾಡಿದ್ರೆ 35² ಈಸ್ 1 2 2 5. ಓಕೆ, ಹಾಗಾದರೆ ಎಲ್ ವ್ಯಾಲ್ಯೂ ಎಷ್ಟು ಬಂತು? 35. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 5 ಅಂದರೆ ಎಷ್ಟು ತೊಗೋಬೋದು ನಾವು? 22/7. ಆರ್ ಅಂತಂದರೆ ಎಷ್ಟಾಯಿತು ಅವ್ರು ಕೊಟ್ಟಿರೋ ಪ್ರಕಾರ? 21. ನೆಕ್ಸ್ಟು ಈಗ ಬಂದಿರೋ ಎಲ್ ವ್ಯಾಲ್ಯೂ ಎಷ್ಟು? 35. ಈಗ ಅಬ್ಸರ್ವ್ ಮಾಡ್ತಾ ಬರೋಣ ನೋಡಿ. ಇಲ್ಲಿ 7 1 7 5 35, 21 ಕೂಡ ಕ್ಯಾನ್ಸಲ್ ಮಾಡ್ಬೋದು ನೀವು. ಓಕೆ, ಇನ್ನು ಉಳಿದಿದ್ದು ನೋಡ್ಕೊಂಡು ಬರೋಣ ಎಷ್ಟಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 22 × 5, 22 × 5 ಎಷ್ಟಾಯಿತು? 22 × 5 = 110 ಆಯಿತು. 110 × 21. ಇಲ್ಲಿ ಅಬ್ಸರ್ವ್ ಮಾಡಿ, 21 0s = 0, 21 1s = 21 2 carry, 21 1s = 21 23. ನೋಡಿ ಸಿಂಪಲ್ ಆಗಿದೆ. ಎಷ್ಟು? 2 3 1 0, ವಿಚ್ ಇಸ್ ಆಪ್ಷನ್ ಎ. ತುಂಬ ಸಿಂಪಲ್ ಆಗಿದೆ, ನೋಡ್ಕೋಬೇಕು. ಇಲ್ಲಿ CSA ಆಫ್ ಕೋನ್ ಅಂದಾಗ ಫಾರ್ಮುಲಾ ಏನು? πr(l). ಆದರೆ ಇಲ್ಲೆಲ್ಲೂ ಸ್ಲ್ಯಾಂಟ್ ಹೈಟ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಹೈಟ್ ಅಂಡ್ ರೇಡಿಯಸ್ ಕೊಟ್ಟಿದ್ದಾರೆ. ಅಂತ ಟೈಮಲ್ಲಿ ವಿ ಹ್ಯಾವ್ ಟು ಯೂಸ್ ದಿಸ್ ರಿಲೇಷನ್. ಈಗ ತನ್ನ ರಿಲೇಷನ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ರಿಲೇಷನ್ನ ಯೂಸ್ ಮಾಡಿಕೊಂಡು ಆಮೇಲೆ ಅವ್ರು ಕೊಡೋವಂಥದ್ದು ಪರ್ಫೆಕ್ಟ್ ಸ್ಕ್ವೇರೇ ಆಗಿರುತ್ತೆ. ಎಲ್ಲಿ ಬರುವಂಥ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಫೈನಲ್ ಆನ್ಸರ್ ಏನು ಬಂತು? 2 3 1 0. ಅಂದರೆ ಈ ರಿಲೇಷನ್ಶಿಪ್ನ ಯೂಸ್ ಮಾಡುವಂಥ ಮೆಥಡ್ನ ನೀವು ಕಲಿಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ದಿ ಸ್ಲ್ಯಾಂಟ್ ಹೈಟ್ ಆಫ್ ಅ ಫಸ್ಟ್ ರೂಮ್ ಆಫ್ ಕೋನ್ ಹ್ಯಾವಿಂಗ್ ರೇಡಿಯೈ ಆಫ್ 2 ಎಂಡ್ಸ್ 5 cm and 2 cm ರೆಸ್ಪೆಕ್ಟಿವ್ಲಿ ಆ್ಯಂಡ್ ಹೈಟ್ ಈಸ್ 4 cm ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ದಾರೆ? ದಿ ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡಬೇಕು ನಾವು. ಓಕೆ, ಸೊ ಅಲ್ಲಿ ಫಾರ್ಮುಲಾ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ r1 − r2² + h² ಆಗುತ್ತೆ. ಈಗ ಎಲ್ ಇಸ್ ಈಕ್ವಲ್ ಟು, ಇಲ್ಲ ಆರ್ ಒನ್ ಅಂತಂದ್ರೆ ಯಾವ್ದು ಹೈಯೆಸ್ಟ್ ಇರುತ್ತೋ ಅದನ್ನೇ ಕನ್ಸಿಡರ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ? 5 − 2² + 4² ಸ್ಕ್ವೇರ್. ಸೊ ಏನಾಗುತ್ತೆ? 5 − 3 ಅಂದ್ರೆ ಏನಾಯ್ತು? 3 3² + 4² ಸೊ 3² ಅಂತಂದ್ರೆ ಏನಾಯ್ತು? 9 + 16, ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25, ವಿಚ್ ಇಸ್ ಈಕ್ವಲ್ ಟು 5. ಆಪ್ಷನ್ ಬಿ. ಅಂದ್ರೆ ಅವ್ರು ಕೇಳ್ತಾ ಇರೋದು ಎಲ್ ಕೇಳ್ತಾರೆ, ಯಾವ ಎಲ್ಲೂ ಫಸ್ಟ್ ರೂಮ್ ಆಫ್ ಕೋನ್ದು. ಬರೀ ಕೋನ್ ಅಂದ್ರೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಸ್ಕ್ವೇರ್ ರೂಟ್ ಆಫ್ h² + r² ಆಗುತ್ತೆ. ಬಟ್ ಇಲ್ಲಿ ಫಸ್ಟ್ ರೂಮ್ ಅಂತ ಕೊಟ್ಟಾಗ r1 − r2 ಅಂದ್ರೆ ಕೊಟ್ಟಿರೋ ಎರಡು ರೇಡಿಯಸ್ನ ಮೈನಸ್ ಮಾಡಿ. ಹೇಗೆ? ಹೈಯೆಸ್ಟ್ ಯಾವುದೇ ತೊಗೊಂಡ್ರು ನೀವು ಸ್ಕ್ವೇರ್ ನೆಗೆಟಿವ್ನ ಸ್ಕ್ವೇರ್ ಮಾಡಿದ್ರು ಪಾಸಿಟಿವ್ ಬರುತ್ತೆ. ನೀವು ಯಾವುದಾದ್ರು ತಗೊಳ್ಳಿ, 2 − 5 ಅಂತ ತೊಗೊಂಡಿದ್ರು −3 − 3² ಅಗೇನ್ 9 ಬರ್ತಿತ್ತು. ಓಕೆ, ಸೊ ಹಾಗಾದ್ರೆ ಎಲ್ ವ್ಯಾಲ್ಯೂ ಏನು ಬಂತು ಇಲ್ಲಿ? 5. ಆಪ್ಷನ್ ಬಿ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಲೆಸನ್ ಅಲ್ಲಿ ಕಂಪ್ಲೀಟ್ ಆಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಫಾರ್ಮುಲಾ.
ಓಕೆ ಫಾರ್ಮುಲಾ ನೀಟಾಗಿ ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿದ್ರೆ ಖಂಡಿತ ಈ ಲೆಸನಲ್ಲಿ 5 out of 5 ತಗೋಬೋದು. 5 questions ಬರೋದು ನಿಮಗೆ ಈ ಲೆಸನ್ನಿಂದ, ಸೊ ಈಸಿಯಾಗಿ 5 marks ತಗೋಬೋದು. ಓಕೆ, ಇಫ್ ಅ ರೆಕ್ಟಾಂಗಲ್ ರಿವಾಲ್ವ್ಸ್ ಅರೌಂಡ್ ಒನ್ ಆಫ್ ಇಟ್ಸ್ ಸೈಡ್ ಆ್ಯಂಡ್ ಕಂಪ್ಲೀಟ್ಸ್ ಫುಲ್ ರೊಟೇಷನ್ ದ ಸಾಲಿಡ್ ಫಾರ್ಮ್ ಈಸ್ ಅಂತ ಹೇಳಿ ಕೇಳ್ತಾರೆ. ಅಂದರೆ ಒಂದು ರೆಕ್ಟಾಂಗಲ್ಲು ಒಂದು ರೊಟೇಟ್ ಆದರೆ, ಆಕ್ಸಿಸ್ ಥರ ರೊಟೇಟ್ ಆದರೆ ನೋಡಿ ಯಾವ ಥರ ಫಾರ್ಮ್ ಆಗುತ್ತೆ, ಈ ಥರ ರೊಟೇಟ್ ಆದರೆ ಫಾರ್ಮ್ ಆಗುತ್ತೆ. ಸೊ ಇದು ಯಾವುದಾಯಿತು, ಸಿಲಿಂಡರ್. ಸೊ ರೆಕ್ಟಾಂಗಲ್ನ ನೀವು ರೊಟೇಟ್ ಮಾಡಿದ್ರೆ ಯಾವ ಥರ ಫಾರ್ಮ್ ಆಗುತ್ತೆ, ಇಟ್ ರೊಟೇಟ್ಸ್ ಕಂಪ್ಲೀಟ್ ರೊಟೇಷನ್ ಆದರೆ ಇಟ್ ಫಾರ್ಮ್ಸ್ ಲೈಕ್ ಅ ಸಿಲಿಂಡರ್. ಓಕೆ, ಕೋನಲ್ಲ, ಕೋನಲ್ಲ, ಸ್ಪಿಯರ್ ಅಲ್ಲ, ಹೆಮ್ಸ್ಪಿಯರ್ ಅಲ್ಲ, ಇಟ್ ಇಸ್ ಸಿಲಿಂಡರ್. ನೆಕ್ಸ್ಟ್ ಹೋಗೋಣ. ದಿ ಸಿಎಸ್ಸಿ ಆಫ್ ಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಮ್ಯಾಮ್ ಸಿಎಸ್ಸಿ ಆಫ್ ಸ್ಪಿಯರ್ ಎಲ್ಲಿದೆ ನೋಡ್ಕೊಳ್ಳಿ, ನೆನಪಲ್ಲಿರಲಿ. ಸ್ಪಿಯರ್ ಅಂತ ಬಂದಾಗ ಸಿಎಸ್ಸಿ ಅಂತನಾದರೂ ಕೊಡಲಿ, ಟಿಎಸ್ಸಿ ಅಂತನಾದರೂ ಕೊಡಲಿ, ಎರಡು ಸೇಮ್ ಸೇಮ್, ಎರಡರಲ್ಲೂ ಸೇಮ್. ಏನು 4πr² ಇಲ್ಲಿ ಸಿಎಸ್ಸಿ ಅಂತ ಸಪ್ರೇಟ್ ಆಗಿಲ್ಲ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಿಲ್ಲ, ಟೋಟಲ್ ಕಂಪ್ಲೀಟ್ ಆಗಿ ನಾವು ತಗೊಂಡ್ರೆ ಇಟ್ ಇಸ್ 4πr² ವಿಚ್ ಇಸ್ ಆಪ್ಷನ್ ಇ. ಸಿಎಸ್ಸಿ ಅಂತನಾದರೂ ಕೊಡಲಿ, ಟಿಎಸ್ಸಿ ಅಂತನಾದರೂ ಕೊಡಲಿ, ಇಟ್ ಇಸ್ ಆನ್ಸರ್ ಇಸ್ 4πr². ಓಕೆ, ಸೊ ನೋಡಿ, ಹೌ ಮೆನಿ ಲೆಡ್ ಬಾಲ್ಸ್ ಆಫ್ ರೇಡಿಯಸ್ 2 centimeter ಕ್ಯಾನ್ ಬಿ ಮೇಡ್ ಫ್ರಮ್ ಅ ಬಾಲ್ ಆಫ್ ರೇಡಿಯಸ್ 4 centimeter ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದರೆ ಒಂದು ಬಾಲ್ ಇದೆ, ಅರ್ಥ ಮಾಡ್ಕೊಳ್ಳಿ, ಒಂದು ಬಾಲ್ ಇದೆ, ಆ ಬಾಲಿಂದ ನಾವು ಲೆಡ್ ಶಾರ್ಟ್ಸ್ ಈ ಥರ ಸ್ಮಾಲ್ ಸ್ಮಾಲ್ ಬಾಲ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಎರಡೂ ಏನಾಯಿತು ಇಲ್ಲಿ, ಸ್ಪಿಯರೇ ಆಯಿತು, ಸ್ಪಿಯರೇ ಆಯಿತು. ಅಂದರೆ ಈ ಥರ ಒಂದರಿಂದ ಇನ್ನೊಂದು ಕನ್ವರ್ಟ್ ಮಾಡಬೇಕಾದ್ರೆ ಏನು ನೋಡಬೇಕು ಅಂತ ಹೇಳಿದೆ ನಿಮಗೆ, ವಾಲ್ಯೂಮ್ ನೋಡಬೇಕು. ಸೊ ವಾಲ್ಯೂಮ್ ಅಂತ ಅಂದಾಗ ಎರಡರದ್ದು ವಾಲ್ಯೂಮ್ ಏನಾಗುತ್ತೆ, 4π3πr³ ವಿಚ್ ಇಸ್ ಈಕ್ವಲ್ ಟು 4π3πr³. ಎರಡು ಸೈಡ್ ನೋಡಿ, ಎರಡು ಸೈಡ್ 4π3 ಕ್ಯಾನ್ಸಲ್ ಮಾಡಿದೆ, ಪೈ ಪೈ ಕ್ಯಾನ್ಸಲ್ ಮಾಡಿದೆ. ಹಾಗಾದರೆ ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡೋಣ, 4 ಇದೆ, ಸೊ 4³ ಇಟ್ ಇಸ್ ಈಕ್ವಲ್ ಟು, ಲೆಡ್ ಬಾಲ್ಸ್ ತಾನೇ ಬೇಕಾಗಿರೋದು, ಅಲ್ಲಿ ಎನ್ ಅಂತ ಕೊಡಿ, ಯಾವುದನ್ನು ಇಂಟು ಎಷ್ಟಾಯಿತು, 2³ ಆಯಿತು. 4³ ಅಂದರೆ ಎಷ್ಟಾಯಿತು, 64, ವಿಚ್ ಇಸ್ ಈಕ್ವಲ್ ಟು ಎನ್ ಇಂಟು 2³ ಅಂದರೆ ಎಷ್ಟಾಯಿತು, 8 ಆಯಿತು. ನೋಡಿ, 8 1s 8s. ಸೊ ಎಷ್ಟು ಎಷ್ಟು ಏನು ಮಾಡ್ಬೋದು ಲೆಡ್ ಶಾರ್ಟ್ಸು, 8 ಲೆಡ್ ಶಾರ್ಟ್ಸ್ನ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಒಂದು ಬಾಲ್ ಇದೆ, ಆ ಬಾಲಿಂದ ನಾವೇನು ಮಾಡಬೇಕು, ಲೆಡ್ ಶಾರ್ಟ್ಸ್ ಮಾಡಬೇಕು, ಇದನ್ನು ಕರೆಕ್ಸಿ ಮಾಡಬೇಕು. ಎಷ್ಟು ಲೆಡ್ ಶಾರ್ಟ್ಸ್ ಮಾಡಬೇಕು ಅನ್ನೋದಂದರೆ, ಅದಕ್ಕೆ ನೀವು ಎನ್ನನ್ನು ಮಲ್ಟಿಪ್ಲೈ ಮಾಡಿ. ಎರಡಕ್ಕೂ ಏನಾಯಿತು, ಒಂದನ್ನು ಇನ್ನೊಂದಾಗಿ ಕನ್ವರ್ಟ್ ಮಾಡ್ತೀರಾ ಅಂದಾಗ, ದೆನ್ ವಾಲ್ಯೂಮ್ ಇಸ್ ಸೇಮ್, ರೈಟ್? ಸೊ ವಾಲ್ಯೂಮ್, ಬೋತ್ ಆರ್ ಸ್ಪಿಯರ್ ಹಿಯರ್. ಸೊ 4π3πr³, 4π3πr³, 4 ಕ್ಯಾನ್ಸಲ್, 5 ಕ್ಯಾನ್ಸಲ್, ಬಟ್ ರೇಡಿಯಸ್ ಆಫ್ ದಿಸ್ ಬಾಲ್ ಇಸ್ 4³, ರೇಡಿಯಸ್ ಆಫ್ ದಿಸ್ ಲೆಡ್ ಶಾರ್ಟ್ಸ್ ಇಸ್ 2³. ಸೊ 4³ ಇಸ್ 64, 2³ ಇಸ್ 8, 8 1s 8 8s, ಹೌ ಮೆನಿ ಲೆಡ್ ಶಾರ್ಟ್ಸ್ ಯು ಕ್ಯಾನ್ ಡೂ, 8. ಸೊ ಆಪ್ಷನ್ ಡಿ. ನೆಕ್ಸ್ಟ್, ದಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಹೂಸ್ ಲೆಂತ್ ಅಂಡ್ ಬ್ರೆತ್ ಅಂಡ್ ಹೈಟ್ ಇಸ್ 12 centimeter, 8 centimeter ಅಂಡ್ 6 centimeter ಈಸ್. ಸೊ ವಾಲ್ಯೂಮ್ ಅವ್ರು ಕೇಳ್ತಾ ಇರೋದು, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಕೇಳ್ತಾರೆ. ಸೊ ವಾಟ್ ಇಸ್ ಅ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್? ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ದಟ್ ಮೀನ್ಸ್ 12 into 8 into 6. ಇಲ್ಲೇ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಹೇಳಿ, ಎಷ್ಟಾಗುತ್ತೆ ಆನ್ಸರು. ಇಲ್ಲೇ ನೋಡಿ, 12 6s 72 into 8 ಆಯಿತು. ಸೊ 8 2s 16 1 carry, 8 7s 56 57. ಸೊ 576 ಬಂತು. ಬಟ್ ಇಲ್ಲಿ ಎರಡು ಆನ್ಸರ್ ಇದೆ, 576 5 cm ನೋಡ್ಕೋಬೇಕು. ಬಟ್ ವಾಲ್ಯೂಮ್ ಇಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಕ್ಯೂಬಿಕ್ ಯೂನಿಟ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ 576 cm³. ಇಲ್ಲಿ ನಾವು ಯೂಸ್ ಮಾಡಿರೋ ಅಂತ ಫಾರ್ಮುಲಾ ಯಾವುದು, ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್, ವಿಚ್ ಇಸ್ ಅ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ ದ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ 343 cm³, ದೆನ್ ಇಟ್ಸ್ ಎಡ್ಜ್ ಈಸ್ ಅಂತ ಹೇಳ್ತಾರೆ. ಮತ್ತೆ ನೋಡಿ ಇಲ್ಲಿ, ಸೊ ಕ್ಯೂಬ್ ಅಂತ ಬಂದಾಗ ನಾವು ವಾಲ್ಯೂಮ್ ಫಾರ್ಮುಲಾ ಏನು ತಗೋತೀವಿ, ಎ ಕ್ಯೂಬ್ ತಗೋತೀವಿ. ಈಗ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 343 ಎ ಕ್ಯೂಬ್. ಅವ್ರು ಕೇಳ್ತಾರೋದು ಎ, ಅವಾಗ ಏನಾಗುತ್ತೆ, ಕ್ಯೂಬ್ ರೂಟ್ ಆಫ್ 343. ಅಂದರೆ ಯಾವ ನಂಬರ್ನ ನೀವು ಕ್ಯೂಬ್ ಮಾಡಿದ್ರೆ 343 ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವುದಾಗಿರ್ಬೋದು ಇಲ್ಲಿ, 7 ಕರೆಕ್ಟ್ ಆಗಿದೆ. ಬಿಕಾಸ್ 7 into 7 into 7, 7 7s 49 into 7. ಇಲ್ಲೇ ನೋಡಿ, 7 9s 63, 6 carry, 7 4s 28, ಇಟ್ ಇಸ್ 343 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 7 cm. ನೆಕ್ಸ್ಟ್ ಹೋಗೋಣ, 34th one. ಪೆರಿಮೀಟರ್ ಆಫ್ ಬೇಸ್ ಆಫ್ ಸಿಲಿಂಡರ್ ಇಸ್ 24 cm, ಹೈಟ್ ಈಸ್ 8 cm, ದೆನ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ. ಫಸ್ಟ್ ಸಿಲಿಂಡರ್ ನೋಡ್ಕೊಂಡು ಬನ್ನಿ, ಸಿಲಿಂಡರ್ ಹೇಳ್ತಿದ್ದಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ, ಪೆರಿಮೀಟರ್ ಆಫ್ ಬೇಸ್ ಆಫ್ ಸಿಲಿಂಡರ್. ಇಲ್ಲಿ ಬೇಸ್ ಯಾವುದಪ್ಪ ಇದೆ, ಇಲ್ಲಿ ಬೇಸ್ ಇರೋದು ಯಾವುದು, ಸರ್ಕಲ್. ಈ ಸರ್ಕಲ್ದು ಪೆರಿಮೀಟರ್ ಹೇಳ್ತಿದ್ದಾರೆ, ಪೆರಿಮೀಟರ್ ಅಥವಾ ಇದನ್ನು ನಾವು ಸರ್ಕಂಫರೆನ್ಸ್ ಅಂತ ಕೂಡ ಹೇಳ್ಬೋದು, ನೆನಪಿರಲಿ. ಹಾಗಾದ್ರೆ ಏನು ಫಾರ್ಮುಲಾ, 2πr
ಹೌದಾ ಸರ್ಕಂಫರೆನ್ಸ್ ಫಾರ್ಮುಲಾ ಏನು ಟೂ ಪೈ ಆರ್ ಎಷ್ಟು ಅಂತ ಹೇಳ್ತಿದ್ದಾರೆ 24 ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ ಎಷ್ಟು 8 ಹಾಗೆ ಕೇಳ್ತಾ ಇರೋದೇನು ಸಿ ಎಸ್ ಎ ಏನ್ ಫಾರ್ಮುಲಾ ಟೂ ಪೈ ಆರ್ ಹೆಚ್ ಸೊ ಟೂ ಪೈ ಆರ್ ಹೆಚ್ ಅಂತಂದ್ರೆ ಏನಾಯ್ತು ಟೂ ಪೈ ಆರ್ ಅಂದ್ರೆ ಎಷ್ಟು 24 ಇಂಟು 8 ಎಷ್ಟಾಗುತ್ತೆ 24 ಇಂಟು 8 8 ಫೋರ್ ಝಾ 32 ಸೊ ಎಂಡ್ ಆಗ್ಬೇಕಾದ್ರೆ ಟೂ ನಂಬರ್ ಇಂದ ಸೊ ಆಪ್ಷನ್ ಡಿನೇ ಆಗಿರ್ಬೇಕು ಇಲ್ಲೇ ನೋಡಿ 8 ಫೋರ್ ಸ 32 3 ಕ್ಯಾರಿ 8 2 ಸ 16 16 ಇಟ್ ಇಸ್ 192 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಪೆರಿಮೀಟರ್ ಆಫ್ ಬೇಸ್ ಆಫ್ ಸಿಲಿಂಡರ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಟೂ ಪೈ ಆರ್ ಅನ್ನೋದು ನೆನಪಿರ್ಲಿ ಇಫ್ ಯು ಮಲ್ಟಿಪ್ಲೈಡ್ ವಿತ್ ಹೆಚ್ ಇಟ್ ಇಸ್ ನಥಿಂಗ್ ಬಟ್ ಸಿ ಎಸ್ ಯು ಆಫ್ ಸಿಲಿಂಡರ್ ಸಿ ಎಸ್ ಯು ಆಫ್ ಸಿಲಿಂಡರ್ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ ದಿ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಹೂಸ್ ರೇಡಿಯಸ್ ಇಸ್ 7 ಸೆಂಟಿಮೀಟರ್ ಈಸ್ ಅಂತ ಹೇಳಿಕೊಟ್ಟಿದ್ದಾರೆ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು 4 ಪೈ ಆರ್ ಸ್ಕ್ವೇರ್ 4 ಇಂಟು 22 ಬೈ 7 ಇಂಟು 7 ಇಂಟು 7 ನೋಡಿ ಇಲ್ಲಿ 17 ಕ್ಯಾನ್ಸಲ್ ಆಯಿತು 7 4 ಝಾ ಎಷ್ಟಾಯಿತು 28 ಇಂಟು 22 ಸೊ ಇಲ್ಲೇ ನೋಡಿ 2 8 ಝಾ 16 ಅಂದರೆ ಲಾಸ್ಟ್ ನಂಬರ್ 6 ಇಂದ ಎಂಡ್ ಆಗಬೇಕು ದಟ್ ಇಸ್ 616 ಸೆಂಟಿಮೀಟರ್ ಸ್ಕ್ವೇರ್ ವಿಚ್ ಇಸ್ ವೆರಿ ಸಿಂಪಲ್ ಫುಲ್ ಮಲ್ಟಿಪ್ಲೈ ಮಾಡಬೇಕು ಅಂತಲೇ ಏನಿಲ್ಲ ನೀವು ನೋಡಿ ಇಲ್ಲಿ ಇಲ್ಲೇ ನೋಡ್ಕೊಂಡು ಕ್ಯಾನ್ಸಲ್ ಆಯಿತು ಇಟ್ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಸರ್ಫೇಸ್ ಏರಿಯಾ 7 7 ಕ್ಯಾನ್ಸಲ್ 7 4 ಝಾ 28 ಇಂಟು 22 ಟು ಏಟ್ ಸರ್ 16 ಅಂದ್ರೆ ಲಾಸ್ಟ್ ಎಂಡ್ ಆಗುವಂತ ನಂಬರ್ 6 6 ಅಂತ ಇರೋದು ಯಾವುದು ಆಪ್ಷನ್ ಏನೇ ಓಕೆ ವಾಲ್ಯೂಮ್ ಆಫ್ ದಿಸ್ ಟಾಯ್ ಅಂತ ಕೊಟ್ಟಿದ್ದಾರೆ ನೋಡಿ ದಿ ವಾಲ್ಯೂಮ್ ಆಫ್ ದಿಸ್ ಟಾಯ್ ಜಸ್ಟ್ ಅಬ್ಸರ್ವ್ ದಿಸ್ ಟಾಯ್ ಇಫ್ ಯು ಅಬ್ಸರ್ವ್ ದಿಸ್ ಟಾಯ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಕೋನ್ ನೋಡಿ ಇಲ್ಲಿ ಕೋನ್ ಇದೆ ಹೆಮಿಸ್ಪಿಯರ್ ಇದೆ ಓಕೆ ಹೆಮಿಸ್ಪಿಯರ್ ಇದೆ ಈಗ ಇದರಲ್ಲಿ ಅವ್ರು ಕೇಳ್ತಾ ಇರೋದೇನು ವಾಲ್ಯೂಮ್ ಅಂತ ಹೇಳಿ ಹಾಗಾದ್ರೆ ನಮಗೆ ವಾಲ್ಯೂಮ್ ಆಫ್ ಕೋನ್ ಇರಬೇಕು ಕರೆಕ್ಟಾ ವಾಲ್ಯೂಮ್ ಆಫ್ ಕೋನು ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ ಸೊ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು 1/3 ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನು 2/3 ಪೈ ಆರ್ ಕ್ಯೂಬ್ ಸೊ ಇವೆರಡು ಕಾಂಬಿನೇಷನ್ ಆಗಿರುವಂತ ಫಾರ್ಮುಲಾ ನೋಡಿದ್ರೆ ಆಯ್ತು ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಒನ್ ನೋಡಿ 2/3 ಪೈ ಆರ್ ಕ್ಯೂಬ್ ಇದೆ ಎಸ್ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಇದೆ ಆಪ್ಷನ್ ಏನೇ ಆಗುದು ಯಾಕಂದ್ರೆ ಬಿಕಾಸ್ ಇಲ್ಲಿ 4/3 1/3 ಇದೆ 1/3 1/3 ಇದೆ 2/3 2/3 ಇದೆ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಓಕೆ ದಿ ವಾಲ್ಯೂಮ್ ಆಫ್ ದಿಸ್ ಟಾಯ್ ಅಂತ ಕೊಟ್ರೆ ಓನ್ಲಿ ಯು ಟೇಕ್ ದ ಟು ಕಾಂಬಿನೇಷನ್ ಆಫ್ ಟೂ ಸಾಲಿಡ್ಸ್ ಎರಡು ಸಾಲಿಡ್ ದು ಕಾಂಬಿನೇಷನ್ ತಗೊಂಡು ಅವೆರಡು ವಾಲ್ಯೂಮ್ ಆಡ್ ಮಾಡಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಿ ಕ್ವೆಶನ್ ನಂಬರ್ 37 ನೋಡಿ ಎ ಕ್ಯೂಬಾಯ್ಡ್ ಆಫ್ ಡೈಮೆನ್ಷನ್ 12 ಸೆಂಟಿಮೀಟರ್ ಅಂಡ್ 6 ಸೆಂಟಿಮೀಟರ್ ಅಂಡ್ 3 ಸೆಂಟಿಮೀಟರ್ ಇಸ್ ಮೆಲ್ಟೆಡ್ ಟು ಫಾರ್ಮ್ ಅ ಕ್ಯೂಬ್ ದೆನ್ ದ ಎಚ್ ಆಫ್ ಈಚ್ ಫೇಸ್ ಆಫ್ ದಿ ಕ್ಯೂಬ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅಂದ್ರೆ ಇಲ್ಲಿ ಏನಂತ ಹೇಳುತ್ತಿದ್ದಾರೆ ಅಂದ್ರೆ ಜಸ್ಟ್ ಲಿಸನ್ ಕ್ಯೂಬಾಯ್ಡ್ ಇದೆ ಓಕೆ ಆ ಕ್ಯೂಬಾಯ್ಡ್ ನ ಕರಗಿಸಿ ಮೆಲ್ಟೆಡ್ ಅಂದ್ರೆ ಕರಗಿಸಿ ಕ್ಯೂಬ್ ನ ಮಾಡಿದ್ದಾರೆ ಓಕೆ ದಟ್ ಮೀನ್ಸ್ ಆಸ್ ಐ ಟೋಲ್ಡ್ ಯು ಇಫ್ ಯು ಆರ್ ಕನ್ವರ್ಟಿಂಗ್ ಒನ್ ಸಾಲಿಡ್ ಟು ಅನದರ್ ಸಾಲಿಡ್ ವಾಲ್ಯೂಮ್ ಏನಾಗುತ್ತೆ ಈಕ್ವಲ್ ಆಗುತ್ತೆ ದಟ್ ಮೀನ್ಸ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬ್ ಹಾಗಾದ್ರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂತ ಬಂದಾಗ ಏನಾಗುತ್ತೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ವಿಚ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬ್ ಸೊ ಫಾರ್ಮುಲಾ ಏನಾಗುತ್ತೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ವಾಲ್ಯೂಮ್ ಆಫ್ ಕ್ಯೂಬ್ ಏನು ಎ ಕ್ಯೂಬ್ ಈಗ ಇದಿಷ್ಟು ಮಲ್ಟಿಪ್ಲೈ ಮಾಡೋಣ ಅಂದ್ರೆ ಅವ್ರು ಕೊಟ್ಟಿರೋ ಡೈಮೆನ್ಷನ್ 12 ಇಂಟು 6 ಇಂಟು 3 ವಿಚ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಇಲ್ಲೇ ನೋಡಿ ಇಲ್ಲೇ ಅಬ್ಸರ್ವ್ ಮಾಡಿ 12 6 ಎಷ್ಟಾಯ್ತು 72 ಇಂಟು 3 ವಿಚ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಎಷ್ಟಾಗುತ್ತೆ 3 2 ಝಾ 6 7 3 ಝಾ 2 1 6 ಆಯ್ತು ಅಂದ್ರೆ ಯಾವ ನಂಬರ್ನ ನೀವು ಕ್ಯೂಬ್ ಮಾಡಿದ್ರೆ 2 1 6 ಬರುತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ ಯಾವ ನಂಬರ್ನ ಇಲ್ಲ ಅಬ್ಸರ್ವ್ ಮಾಡಿ 3 ಆಗಲ್ಲ 3 3 ಝಾ 9 9 3 ಝಾ ಎಷ್ಟಾಗುತ್ತೆ 27 ಸೊ 12 ಮತ್ತೆ 21 ತುಂಬಾನೇ ಜಾಸ್ತಿ ಆಗೋಯ್ತು ಹಾಗಾಗಿ ಸೊ 6 ಆಗಿದೆ ಬಿಕಾಸ್ 6 6 ಝಾ 36 36 6 ಝಾ ಎಷ್ಟು ಬರುತ್ತೆ 2 1 6 ಸೊ ಹಾಗಾದ್ರೆ ಎಡ್ಜ್ ಆಫ್ ದಿ ಕ್ಯೂಬ್ ಏನಾಗುತ್ತೆ 6 ಸೆಂಟಿಮೀಟರ್ ಇನ್ನೊಂದ್ಸರಿ ನೋಡಿ ಕ್ಯೂಬಾಯ್ಡ್ ನ ಕರಗಿಸಿ ಕ್ಯೂಬ್ ಮಾಡ್ತಿದ್ದಾರೆ ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬ್ ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ವಿಚ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಆಯ್ತಾ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಎ ಕ್ಯೂಬ್ ಅಪ್ ಅಥವಾ ಎಲ್ ಕ್ಯೂಬ್ ಹೇಗಾದ್ರೂ ಬರೀನಿ ಸೊ ಮಲ್ಟಿಪ್ಲೈ ಮಾಡೋಣ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಅಂದ್ರೆ 12 ಇಂಟು 6 ಇಂಟು 3 ಸೊ ವಿಚ್ ಇಸ್ ಈಕ್ವಲ್ ಟು 216 ದಟ್ ಈಸ್ ಎ ಕ್ಯೂಬ್ ಸೊ ಎ ಬೇಕು ಅಂತಂದ್ರೆ ಏನಾಗುತ್ತೆ ಕ್ಯೂಬ್ ರೂಟ್ ಆಫ್ 216 ಸೊ ಯಾವ ನಂಬರ್ ನ ನೀವು ಕ್ಯೂಬ್ ಮಾಡಿದ್ರೆ ನಿಮ್ಗೆ 216 ಬರುತ್ತೆ ವಿಚ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಕ್ಲಿಯರ್ ಆಯ್ತಾ ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ದಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಹೂಸ್ ವಾಲ್ಯೂಮ್ ಇಸ್ 27 ಸೆಂಟಿಮೀಟರ್ ಕ್ಯೂಬ್ ನೋಡಿ ವಾಲ್ಯೂಮ್ ಕೊಟ್ಟಿದ್ದಾರೆ ಎಷ್ಟು 27 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ವಾಟ್ ಇಸ್ ಫಾರ್ಮುಲಾ ಆಫ್ ವಾಲ್ಯೂಮ್ ಏನ್ ಮಾಡ್ತೀವಿ ಎ ಕ್ಯೂಬ್ ಇಸ್ ಈಕ್ವಲ್ ಟು 27 ಈಗ ಹೇಳಿ ಯಾವ ನಂಬರ್ ನ ನೀವು ಕ್ಯೂಬ್ ಮಾಡಿದ್ರೆ 27 ಬರುತ್ತೆ ಎ ಈಕ್ವಲ್ಸ್ ಏನಾಗುತ್ತೆ 3 ಅಂದ್ರೆ ಸೈಡ್ ಎಷ್ಟು ಬಂತು 3 ಬಂತು ಸೊ 27 ಕ್ಯೂಬ್ ರೂಟ್ ಆಫ್ 27 ಇಸ್ 3 3 3 ಸಾ 9 9 3 ಸಾ 27 ಕರೆಕ್ಟ್
ಈಗ ಅವ್ರು ಕೇಳ್ತಾ ಇರೋದೇನು ಎಲ್ಎಸ್ಸಿ ಆಫ್ ಕ್ಯೂಬ್ ಸೊ ಎಲ್ಎಸ್ಸಿ ಆಫ್ ಕ್ಯೂಬ್ ಫಾರ್ಮುಲಾ ಬರಿಬೇಕು ನೀವು ಎಲ್ಎಸ್ಸಿ ಆಫ್ ಕ್ಯೂಬ್ ಅಂದ್ರೆ ಏನಾಗುತ್ತೆ ಸೊ ಫೋರ್ ಎ ಸ್ಕ್ವೇರ್ ಸೊ ಫೋರ್ ಇಂಟು ಎ ಸ್ಕ್ವೇರ್ ಅಂದ್ರೆ ಏನಿದೆ ತ್ರೀ ತ್ರೂ ತ್ರೀ ಸ್ಕ್ವೇರ್ ಅಂದ್ರೆ ನೈನ್ ನೈನ್ ಫೋರ್ಸ್ ಎಷ್ಟಾಯ್ತು 36 ಸೆಂಟಿಮೀಟರ್ ಸ್ಕ್ವೇರ್ ಅರ್ಥ ಆಗ್ತಿದ್ಯಾ ಅಂದ್ರೆ ವಾಲ್ಯೂಮ್ ನ ಕೊಟ್ಟಿದ್ದಾರೆ ಸೊ ವಾಲ್ಯೂಮ್ ನ ಕೊಟ್ಟು ಫಸ್ಟ್ ಫೈಂಡ್ ದ ಸೈಡ್ ಸೈಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಆ ವಾಲ್ಯೂಮ್ ಆ ನಂಬರ್ ತ್ರೀ ಟೈಮ್ಸ್ ಯಾವ ನಂಬರ್ ನ ನೀವು ಕ್ಯೂಬ್ ಮಾಡಿದ್ರೆ ಆ ನಂಬರ್ ಬರುತ್ತೆ 27 ಅಂದ್ರೆ ತ್ರೀ ಸೊ ನಮ್ಗೆ ಎಲ್ ಎಸ್ ಸಿ ಇರುವಂತ ಫಾರ್ಮುಲಾ ಯಾವುದು ಫೋರ್ ಎ ಸ್ಕ್ವೇರ್ ಅಂದ್ರೆ ಪ್ಲೀಸ್ ಈ ಲೆಸನ್ ಅಲ್ಲಿ ಬರುವಂತ ಅಷ್ಟು ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ಈಸಿನೇ ಆಗುತ್ತೆ ಓಕೆ ಫೋರ್ ಎ ಸ್ಕ್ವೇರ್ ಫೋರ್ ಇಂಟು ಇಟ್ ಇಸ್ ನೈನ್ ನೈನ್ ಫೋರ್ಸ್ ಆ 36 36 ಸೆಂಟಿಮೀಟರ್ ಸ್ಕ್ವೇರ್ ಇಫ್ ದಿ ಏರಿಯಾ ಆಫ್ ಸರ್ಕಲ್ ಇಸ್ 49 ಪೈ ಸ್ಕ್ವೇರ್ ಯೂನಿಟ್ಸ್ ದೆನ್ ಇಟ್ ಸರ್ಕಂಫರೆನ್ಸ್ ಈಸ್ ಅಂತ ಹೇಳಿ ಕೇಳ್ತಾರೆ ದೆನ್ ಇಟ್ ಸರ್ಕಂಫರೆನ್ಸ್ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಏರಿಯಾ ಆಫ್ ಸರ್ಕಲ್ ಅಂತ ನೋಡಿ ಇಫ್ ದಿ ಏರಿಯಾ ಆಫ್ ಸರ್ಕಲ್ ಇಸ್ 49 ಪೈ ಸ್ಕ್ವೇರ್ ಯೂನಿಟ್ಸ್ ದೆನ್ ಇಟ್ ಸರ್ಕಂಫರೆನ್ಸ್ ಈಸ್ ಅಂತ ಕೇಳ್ತಾರೆ ಅಂದ್ರೆ ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾರೆ ಏನು ಏರಿಯಾ ಆಫ್ ಸರ್ಕಲ್ ಏರಿಯಾ ಆಫ್ ಸರ್ಕಲ್ ನಿಮಗೆ ಗೊತ್ತಿದೆ ಏನು ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಪೈ ಅಂತ ಹೇಳಿದ್ದಾರೆ ಅಂದ್ರೆ ಏರಿಯಾ ಆಫ್ ಸರ್ಕಲ್ ಗೊತ್ತಿದೆ ಏನ್ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಪೈ ನೋಡಿ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಯ್ತು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಬಂತು ಆರ್ ಎಷ್ಟಾಯ್ತು 7 ಆಯ್ತು ಕರೆಕ್ಟಾ ಈಗ ಅವ್ರು ಕೇಳ್ತಾ ಇರೋದೇನು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನು 2 ಪೈ ಆರ್ ಕರೆಕ್ಟ್ 2 ಇಂಟು ಪೈ ಅಂತಂದ್ರೆ ಹಾಗೆ ಇರಲಿ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 7 7 2 ಸಹ ಎಷ್ಟಾಯ್ತು 14 ಪೈ ವಿಚ್ ಇಸ್ ಆಪ್ಷನ್ ಬಿ ಕ್ಲಿಯರ್ ಸೊ ಇಫ್ ದಿ ಏರಿಯಾ ಆಫ್ ಸರ್ಕಲ್ ಇಸ್ 49 ಪೈ ಅಂದ್ರೆ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಪೈ ಆರ್ ಸ್ಕ್ವೇರ್ ಅಂದ್ರೆ ಏನಾಯ್ತು 49 ಆರ್ ಇಸ್ ಈಕ್ವಲ್ ಟು ಏನಾಯ್ತು 7 ಆಯ್ತು ಸೊ ಹಾಗಾದ್ರೆ ಸರ್ಕಂಫರೆನ್ಸ್ ಫಾರ್ಮುಲಾ ಏನಾಯ್ತು 2 ಪೈ ಆರ್ ವಿಚ್ ಇಸ್ ಈಕ್ವಲ್ ಟು 2 ಪೈ ಆರ್ ಅಂತಂದ್ರೆ ಈಗೇನ್ ಬಂತು ನಮ್ಗೆ 7 ಸೊ 7 7 2 ಇಸ್ 14 ಪೈ ಜಸ್ಟ್ ಇಲ್ಲೊಂದು ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ನೋಡಿ ಏರಿಯಾ 49 ಅಂದ್ರೆ ಏನಾಗುತ್ತೆ 7 ನಾ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿ ಅದೇ 64 ಪೈ ಅಂತಿತ್ತ 64 ಪೈ ಅಂತಿತ್ತ 8 ಪೈ ಆಗುತ್ತೆ ಸೊ 8 2 ಇಸ್ 16 ಈ ತರ ಸೊ ನೋಡ್ಕೊಳ್ಳಿ ಯಾವ ನಂಬರ್ ನ ಸ್ಕ್ವೇರ್ ಮಾಡಿದ್ರೆ ಬರುತ್ತೆ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಸರ್ಕಂಫರೆನ್ಸ್ ಬರುತ್ತೆ ಸಿಂಪಲ್ ಅಷ್ಟೇನೆ ಈಗ ಲಾಸ್ಟ್ ಕ್ವೆಶನ್ ಹೋಗ್ತೀನಿ 40 ಕ್ವೆಶನ್ ಎ ಸುರಹಿ ಇಸ್ ಅ ಕಾಂಬಿನೇಷನ್ ಆಫ್ ಇದೇನು ಮ್ಯಾಮ್ ಇದು ಹೊಸ ಹೆಸರು ಇದೆಯಲ್ಲ ಸುರಹಿ ಅಂತ ಹೇಳಿ ಸುರಹಿ ಅಂತಂದ್ರೆ ಕನ್ನಡದಲ್ಲಿ ನಾವು ಹೂಜಿ ಅಂತ ಹೇಳ್ತೀವಿ ಲೈಕ್ ಈ ತರ ಶೇಪ್ ಅಲ್ಲಿ ಇರುತ್ತೆ ಅದೊಂದು ಒಂದು ವೆಸಲ್ ಅದು ಒಂದು ಇದ್ರ ತರ ಲೈಕ್ ಈ ತರ ಶೇಪ್ ಅಲ್ಲಿ ಇರುತ್ತೆ ಸೊ ಇದನ್ನ ನಾವೇನಂತ ಕರಿತೀವಿ ಸುರಹಿ ಅಂತ ಕರಿತೀವಿ ಆಕ್ಚುಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಓಕೆ ಏನ್ ಕಾಂಬಿನೇಷನ್ ಏನೇನ್ ಕಾಂಬಿನೇಷನ್ ಅಂತ ಇದ್ರೆ ನೋಡಿ ಇದೇನ್ ಕಾಂಬಿನೇಷನ್ ಇದು ಸ್ಪಿಯರ್ ಕೆಳಗಡೆ ಇರೋದು ಸ್ಪಿಯರು ಇದ್ಯಾವುದು ಸಿಲಿಂಡರು ಹಾಗಾದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸ್ಪಿಯರ್ ಅಂಡ್ ಸಿಲಿಂಡರ್ ವಿಚ್ ಇಸ್ ಆಪ್ಷನ್ ಎ ನೆನಪಲ್ಲಿ ಇಟ್ಕೊಳ್ಳಿ ಸುರಹಿ ಅಂತಂದ್ರೆ ಇಟ್ ಇಸ್ ಹೂಜಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಇಟ್ ಇಸ್ ಲೈಕ್ ಅ ಒಂಥರ ಲೈಕ್ ಜಗ್ ತರ ಜಗ್ ಓಕೆ ಕೆಲವೊಂದ್ ಕಡೆ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ ಈ ತರ ಜಗ್ ತರ ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಯಾವುದು ಸ್ಪಿಯರ್ ಮತ್ತೆ ಸಿಲಿಂಡರ್ ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸ್ಪಿಯರ್ ಅಂಡ್ ಸಿಲಿಂಡರ್ ಅಂತ ಗೊತ್ತಿರಲಿ ಓಕೆ ಇದಿಷ್ಟು ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ ಬರುವಂತ ರಿಮೈನಿಂಗ್ 20 ಕ್ವೆಶನ್ಸ್ ಅಂದ್ರೆ ಫಸ್ಟ್ ಸೆಷನ್ ಅಲ್ಲಿ 20 ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೆ ಸೆಕೆಂಡ್ ಸೆಷನ್ 20 ಕ್ವೆಶನ್ ಟೋಟಲ್ 40 ಕ್ವೆಶನ್ಸ್ ನಿಮ್ಗೆ ಯಾವುದೇ ತರ ಕ್ವೆಶನ್ ಕೇಳಿದ್ರು ಈ 40 ಅಂದ್ರೆ ಪ್ಯಾಟರ್ನ್ ಸೇಮ್ ಇರುತ್ತೆ ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ಫಾರ್ಮುಲೆ ನಿಮ್ಗೆ ಬರುವಂತ ಅಷ್ಟು ಫಾರ್ಮುಲೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಈ ಲೆಸನ್ ಇಂದ ಕೊಡುವಂತ 5 ಕ್ವೆಶನ್ಸ್ ನೀವು ಅಟೆಂಡ್ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕ್ವೆಶನ್ ಸಿಂಪಲ್ ಅರ್ಥ ಆಗ್ತಿದೆ ಅನ್ನೋದಾದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು